ಹಲೋ ಗೈಸ್, ವೆಲ್ಕಮ್ ಟು ಕೆಬಿಪಿ ಚಾನಲ್. ನಾನು ಆಶಿಕ್. ನಾನೀಗ ಮಾತಾಡಿಕೊಂಡಿರುವುದು ಕನ್ನಡದ ಹೆಸರಾಂತ ಯೂಟ್ಯೂಬರ್ಸ್ ಬಗ್ಗೆ ಆಗಿರುವಂತದ್ದು. ನನ್ನ ಪರ್ಸನಲ್ ಫೇವ್ರೆಟ್ ಅಥವಾ ನಿಮ್ಮ ಪರ್ಸನಲ್ ಫೇವ್ರೆಟ್ ಅಂತಾನೆ ಹೇಳ್ಬೋದು. ಸೊ ಇವ್ರು ಯಾಕೆ ಇಷ್ಟೊಂದು ಫೇಮಸ್ ಅಥವಾ ಯಾಕೆ ಇವರು ಯುನೀಕ್ ಕಂಟೆಂಟ್ ಆಗಿ ಐಡೆಂಟಿಫೈ ಮಾಡ್ತೀನಿ ಅಥವಾ ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡ್ತೀನಿ ಅಂತ ಒಂದೊಂದು ಚಾನಲ್ ನ ಮೆನ್ಷನ್ ಮಾಡಿ ಹೇಳ್ತಾ ಹೋಗ್ತೀನಿ. ಎಲ್ಲೂ ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಯಾಕೆಂದ್ರೆ ಇದೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಆಗಿರೋದ್ರಿಂದ. ಸೊ ಗೈಸ್, ಅದರಲ್ಲೇ ಮಾಡಿದೆ ಲೆಸ್ ಆಫ್ ದ ವಿಡಿಯೋ. ಮೊದಲನೇದಾಗಿ ಒನ್ ಜಾಯಿಂಟ್ ಕನ್ನಡ, ಹಾಗೇನೆ ಇದ್ರ ಜೊತೆಗೆ ಇನ್ನೊಂದು ಚಾನಲ್ ನ ಸೇರಿಸ್ಬಿಡ್ತೀನಿ, ವಿಕಾಸ್ ಗೌಡ. ಸೊ ಇವರಿಬ್ರದ್ದು ಅಂದ್ರೆ ವಿನಯ್ ಅವರು ಮತ್ತೆ ವಿಕಾಸ್ ಗೌಡ ಅವರು ಏನಿದ್ರಲ್ಲ, ಇವರಿಬ್ರು ಚಾನಲ್ ಹೇಗೆ ಅಂತಂದ್ರೆ ನಮ್ಗೆ ಕೆಲವೊಂದು ಕ್ವಶನ್ ಗಳನ್ನ ಕೇಳೋದಕ್ಕೆ ಮುಜುಗರ ಆಗುತ್ತೆ. ಅಂತದ್ರಲ್ಲಿ ಇವರು ಸೋಷಿಯಲ್ ಇಂಟ್ರಾಕ್ಷನ್ ಎಷ್ಟು ಸ್ಟ್ರಾಂಗ್ ಇದೆ ಅಂತ ಗೊತ್ತಾಗುತ್ತೆ. ನೋಡಿ, ನನ್ನ ಕಡೆಯಿಂದ ಈಗ ಏನಾದ್ರು ಪರ್ಸನಲ್ ಮ್ಯಾಟರ್ ಮಾತಾಡೋದಕ್ಕೇನೆ ಅಂದ್ರೆ ಒಬ್ರತ್ರ ಮಾತಾಡೋದಕ್ಕೇನೆ ಕಷ್ಟ ಆಗ್ಬೇಕಾದ್ರೆ ಇವರು ಇಡೀ ಪಬ್ಲಿಕ್ ಅಲ್ಲಿ ಕರೆದ್ಬಿಟ್ಟು ಈ ತರ ಕ್ವಶನ್ ಗಳನ್ನ ಕೇಳ್ತಾರೆ. ಅಂತ ಕ್ವಶನ್ ಗಳೇ ಇರ್ಬೇಕಂತ ಏನಿಲ್ಲ. ಅಂದ್ರೆ ನೋಡಿ, ಈಗ ವಿಕಾಸ್ ಗೌಡ ಅವ್ರ ವಿಷಯಕ್ಕೆ ಬಂದ್ರೆ ಅವ್ರು ಹೋಗ್ಬಿಟ್ಟು ಕೇಳುವಂತದ್ದು, ಫ್ರೀ ಆಗಿ ನನಗೆ ಊಟ ಕೊಡ್ತೀರಾ, ಫ್ರೀ ಆಗಿ ನನಗೆ ಕಾರ್ ಕೊಡ್ತೀರಾ, ಫ್ರೀ ಆಗಿ ನನಗೆ ಬಂಗ್ಲೆ ಕೊಡ್ತೀರಾ. ಅಂದ್ರೆ ಶ್ರೀಮಂತರು ಬಡವರು ಹೇಗೆ ಇಂಟ್ರಾಕ್ಷನ್ ಮಾಡ್ತಾರೆ, ಅವ್ರ ಮುಖದಲ್ಲಿ ಆ ರಿಯಾಕ್ಷನ್ ಹೇಗಿರುತ್ತೆ ಫ್ರೀ ಆಗಿ ಕೇಳಿದಾಗ, ಅಥವಾ ಇದೆಲ್ಲ ತುಂಬಾನೇ ಡೇಂಜರಸ್ ಕೂಡ ಆಗಿರ್ಬೋದು, ಹೇಳೋದಕ್ಕಾಗಲ್ಲ. ಒಡೆಯಕ್ ಬಂದ್ರು ಬಂದ್ರು, ಅಥವಾ ಅವ್ರು ನಗಾಡ್ಬೋದು, ಅಥವಾ ಬೈದ್ಬಿಟ್ಟು ಕಳಿಸಿದ್ರು ಕಳಿಸ್ಬೋದು. ಆದ್ರೆ ಅಂತದನ್ನೆಲ್ಲ ಕನ್ನಡ ಜನರು ಹೇಗೆ ಅಂತ ತೋರಿಸೋದಕ್ಕೆ ಇವರಿಬ್ರು ಎಕ್ಸಾಂಪಲ್ ಆಗಿರುವಂತದ್ದು. ಅಥವಾ ಪ್ರೈವೇಟ್ ವಿಷಯ ಮಾತಾಡಿದಾಗ, ಅಥವಾ ಪ್ರೈವೇಟ್ ವಿಷಯ ಮಾತಾಡುವಂತದ್ದಲ್ಲ, ಒಂಜಾಂಟ್ ಕನ್ನಡ ಅವ್ರು ಹೇಗೆ ಅಂತಂದ್ರೆ ಒಂದು ವಿಷಯನ ಹೇಳ್ತಾರೆ, ಅದ್ರ ಥಿಂಕಿಂಗ್ ನಮ್ದು ಹೇಗಿರುತ್ತೆ ಅಂತಂದ್ರೆ ಡೈರೆಕ್ಟ್ ಆಗಿ ಅಲ್ಲಿಗೆ ಹೋಗುತ್ತೆ. ಕನ್ನಡಿಗರು ಎಷ್ಟು ಕನ್ನಡಿಗರಾಗಿದ್ದಾರೆ ಅಂತ ತಿಳ್ಕೊಳ್ಳೋದಕ್ಕೆ ಒನ್ ಜಾಯಿಂಟ್ ಕನ್ನಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಚಾನಲ್ ನೋಡೋದಕ್ಕೆ. ಅಥವಾ ಈ ಎರಡು ಚಾನಲ್ ಏನಿದೆಯಲ್ಲ, ಸೋಷಿಯಲ್ ಇಂಟ್ರಾಕ್ಷನ್ ಅದ್ಭುತವಾಗಿ ಮಾಡ್ತಿದೆ ಅಂತ ಹೇಳ್ಬೋದು. ಓಕೆ, ಈಗ ಮೂವಿ ರಿವ್ಯೂ ಅಂತ ಬಂದಾಗ ನಾನಿಲ್ಲಿ ಹೇಳುವಂತದ್ದು ನೇಮ್ ಈಸ್ ಮಧು ಅಂತ. ನೀವ್ ಅನ್ಕೋಬಹುದು ಇಬ್ರು ಆ ಚಾನಲ್ ಇದೆ ಈ ಚಾನಲ್ ಇದೆ. ನಾನ್ ಹೇಳ್ತಿರುವಂತದ್ದು ಫೇಸ್ಲೆಸ್ ವಿಡಿಯೋ ಬಗ್ಗೆ ಅಲ್ಲ, ಫೇಸ್ ನ ರೆಪ್ರೆಸೆಂಟ್ ಮಾಡ್ಕೊಂಡು ಕನ್ನಡ ಕಮ್ಯುನಿಟಿನ ಬೆಳೆಸ್ಕೊಂಡು ಹೋಗ್ತಿರುವಂತದ್ದು, ಕನ್ನಡ ಯೂಟ್ಯೂಬರ್ ಕಮ್ಯುನಿಟಿನ ಬೆಳೆಸುವಂತದ್ದೇನೆ ವಿತ್ ಫೇಸ್ ವಿಡಿಯೋ ಆಗಿರುವಂತದ್ದು. ವ್ಯೂಸ್ ಮತ್ತೆ ದುಡ್ಡೆಲ್ಲ ಹೊಡ್ಕೊಂಡು ಹೋಗುವಂತದ್ದೇ ಫೇಸ್ಲೆಸ್ ವಿಡಿಯೋ ಅವ್ರ ಆಗಿರುವಂತದ್ದು. ಅದು ನಿಮಗೂ ಕೂಡ ಚೆನ್ನಾಗಿ ಗೊತ್ತಿರುವಂತ ವಿಷಯ. ಆದ್ರೆ ಏನಾಗುತ್ತೆ ಗೊತ್ತಾ, ಅವರೆಲ್ಲ ಹೇಗೆ ಅಂತಂದ್ರೆ ಎಲ್ಲರಲ್ಲ ಕೆಲವೊಂದು ಅಪ್ಡೇಟ್ಸ್ ಅಂತ ಕೊಡೋದು ಫೇಕ್ ಆಗಿರುತ್ತೆ. ತುಂಬಾ ಈಗ ನಾನು ಅಪ್ಡೇಟ್ಸ್ ಕೊಡ್ತಿದ್ದೀನಲ್ಲ, ತುಂಬಾನೇ ಜೆನ್ಯೂನ್ ಆಗಿ ರಿಸರ್ಚ್ ಮಾಡ್ಕೊಂಡು ಎಲ್ಲ ಕಡೆಯಿಂದ ನ್ಯೂಸ್ ಸಿಕ್ಕದ ಮೇಲೆ ನಾನು ಫೈನಲ್ ಆಗಿ ಒಂದು ವಿಡಿಯೋ ಬಿಡುವಂಥದ್ದು. ಆದ್ರೆ ಕೆಲವರು ಹೇಗೆ ಅಂತಂದ್ರೆ ಒಂದು ಬಾಡಿ ಪಾರ್ಟ್ ಬೇರೆ, ತಲೆನೇ ಬೇರೆ ಕೂರಿಸ್ಬಿಟ್ಟು ಅದನ್ನೇ ಥಂಬ್ನೈಲ್ ಮಾಡ್ಕೊಂಡು ಬಂದ್ಬಿಡ್ತಾರೆ. ನನ್ನ ಮುಖ ಇರುತ್ತೆ, ನಾನು ನಿಜನೇ ಹೇಳ್ಬೇಕಾಗುತ್ತೆ. ಆದ್ರೆ ಅವ್ರ ಹಂಗಲ್ಲ, ಅವ್ರು ಯಾರು ಅಂತಾನೆ ಗೊತ್ತಿರಲ್ಲ. ನೀವು ಜಸ್ಟ್ ಕ್ಲಿಕ್ ಮಾಡಿರ್ತೀರ, ಅವ್ರಿಗೆ ಸಿಕ್ತು ದುಡ್ಡು ಬಂದಾಯ್ತು ಅವ್ರಿಗೆ, ಅವ್ರಿಗೆಲ್ಲ ಎಷ್ಟು ಲಕ್ಷದ ಮೇಲೆಲ್ಲ ವ್ಯೂಸ್ ಹೋಗ್ತಿರುತ್ತೆ. ಸೊ ಇಲ್ಲಿ ನಾನ್ ನೇಮ್ ಇಸ್ ಮಧು ಅವ್ರ ಬಗ್ಗೆ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನೇಮ್ ಇಸ್ ಮಧು ಅವರು ಪ್ರಮೋಷನಲ್ ಅಂದ್ರೆ ಮೂವಿ ರಿವ್ಯೂ ಅಲ್ದಲೆ ಹೇಳ್ತಿರುವಂತದ್ದು, ಒಂದು ವಿತ್ ಫೇಸ್ ಅವ್ರ ಪ್ರಮೋಷನ್ ಮಾಡೋ ರೀತಿ ಇದೆಯಲ್ಲ ಮೂವಿನ, ಅಥವಾ ಸ್ಟಾರ್ಸ್ ಜೊತೆ ಅವ್ರ ಇಂಟ್ರಾಕ್ಷನ್ ಇದೆಯಲ್ಲ, ಇದನ್ನೆಲ್ಲ ಸೇರಿಸಿದಾಗ ಒಂದು ಯುನಿಕ್ ಕಂಟೆಂಟ್ ಆಗಿ ಬರುತ್ತೆ ಅಂತಾನೆ ಹೇಳ್ಬೋದು. ಕನ್ನಡ ಯೂಟ್ಯೂಬ್ ಕಮ್ಯುನಿಟಿ ಮೇಲೋಗೋದಕ್ಕೆ ತುಂಬಾನೇ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಓಕೆ, ಈಗ ಇಲ್ಲಿ ಮೂರು ಯೂಟ್ಯೂಬರ್ಸ್ ನ ಮೆನ್ಷನ್ ಮಾಡೋಕಿದೆ, ಒಂದು ಟಿಪಿಕಲ್ ಕನ್ನಡಿಗ, ಹಾಗೇನೆ ಡಿವಿ ಇನ್ ಕನ್ನಡ, ಹಾಗೇನೆ ತರೇಶ್ ಕುಮಾರ್. ಇವರದ್ದು ಚಾನಲ್ ಬಂದು ಡೆಸರ್ಟ್ ಡ್ರೀಮ್ ಕನ್ನಡ. ಸೊ ಈ ಒಂದು ಚಾನಲ್, ಈ ಮೂರು ಚಾನಲ್ ಹೇಗೆ ಅಂತಂದ್ರೆ ನನಗೆ ಪರ್ಸನಲಿ ಫೇವ್ರೆಟ್ ಒಂದು ಮೋಟೋ ಬ್ಲಾಗಿಂಗ್, ಅಥವಾ ಎಕ್ಸ್ಪೆನ್ಸಿವ್ ಕಾರ್ಸ್ ಎಕ್ಸ್ಪೆನ್ಸಿವ್ ಬೈಕ್ಸ್ ನ ತೋರಿಸುವಂತದ್ದು. ನಾವು ತಗೊಳ್ಳೋಂತ ಡ್ರೀಮ್ ಇರಲಿಲ್ಲ, ಯಾಕೆಂತಂದ್ರೆ ಬರೀ 10 ಕಿಲೋಮೀಟರ್ 5 ಕಿಲೋಮೀಟರ್ ಪರ್ ಲೀಟರ್ಗೆ ಓಡುವಂತ ಗಾಡಿಗಳನ್ನ ನಾವು ತಗೊಳ್ಳೋದಕ್ಕೆ ಇಷ್ಟ ಪಡಲ್ಲ. ಆದ್ರೆ ನೋಡೋದಕ್ಕಂತ ಇಷ್ಟಪಡ್ತೀವಿ. ಅದನ್ನ ರಿವ್ಯೂ ಮಾಡೋ ರೀತಿ ಎಲ್ಲ ನನಗೆ ಇವ್ರದೇ ಇಷ್ಟ ಆಗುವಂತದ್ದು. ಯುನೀಕ್ ಆಗಿ ಅವ್ರದೇ ಆದಂತ ಓನ್ ವೇ ಇರುತ್ತೆ ತೋರಿಸುವಂತದ್ದು, ರಿವ್ಯೂ ಮಾಡುವಂತದ್ದು. ಎಲ್ಲೂ ಕೂಡ ಏನಂತಾರೆ ಡೈರೆಕ್ಟ್ ಆಗಿ ತೋರಿಸುವಂತದ್ದಲ್ಲ, ಒಂದು ವ್ಲಾಗ್ ರೀತಿ ಡಿವಿ ಇನ್ ಕನ್ನಡ ಅವ್ರು ತೋರಿಸ್ತಾರೆ, ಅಥವಾ ಒಂದು ಮೀಮ್ನ ರೀತಿ ರೋಸ್ಟ್ ಮಾಡೋ ರೀತಿ ತೋರಿಸುವಂತದ್ದು ಟಿಪಿಕಲ್ ಕನ್ನಡಿಗ ಅವರು ಆಗಿರ್ತಾರೆ. ಸೊ ಇದಿಷ್ಟು ನನಗೆ ಈ ಒಂದು ಮೋಟೋ ಬ್ಲಾಗ್ ಕಂಟೆಂಟ್ ಬಗ್ಗೆ ಹೇಳೋಕಿರುವಂತದ್ದು. ತುಂಬಾನೇ ಇಷ್ಟಪಡೋ ಚಾನಲ್ ಅಂತಾನೆ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನಗೆ ಈಗೆಲ್ಲ ಮೆನ್ಷನ್ ಮಾಡ್ಕೊಂಡ್ ಬರ್ತಿದ್ದೀನಲ್ಲ, ಇದೆಲ್ಲ ಇಷ್ಟಪಟ್ಟಿರೋ ಚಾನಲ್ ಬಗ್ಗೆ ಆಗಿರುವಂತದ್ದು. ಸೊ ಅದ್ರಲ್ಲಿ ಸೇರೋದೇನೆ ಡಾಕ್ಟರ್ ಬ್ರೋ ಚಾನಲ್ ಕೂಡ ಆಗಿರುವಂತದ್ದು. ಯಾಕೆ ಅಂತಂದ್ರೆ ನಾನು ಈಗ್ನೂ ಹೇಳಿದೆ, ಸೋಷಿಯಲ್ ಇಂಟ್ರಾಕ್ಷನ್ ತುಂಬಾ ಮುಜುಗರ ಆಗುತ್ತೆ, ಅಥವಾ ಏನಂತಾರೆ ತುಂಬಾನೇ ಒಂಥರ ಸೋಷಿಯಲ್ ಫಿಯರ್ ಇರುತ್ತೆ ನಮಗೆ, ಸ್ಟೇಜಿಗೆ ಹತ್ತೋದಕ್ಕೆ ಭಯ ಇರುತ್ತೆ. ಅಂತ ಸಿಚುವೇಶನ್ ಕೆಲವು ಯೂಟ್ಯೂಬರ್ಸ್ ಆಗಿರುವಂತದ್ದು. ನನ್ನನ್ನು ಸೇರಿಸಿ ನಾನೊಂಥರ ಡಿಫ್ರೆಂಟ್ ಗುರು, ನಾನಂದ್ರೆ ಚೇಂಜ್ ಆಗ್ತಾ ಇರ್ತೀನಿ, ಒಂಥರ ಎಕ್ಸ್ಟ್ರೋವರ್ಟ್ ಆಗ್ತಾ ಇರ್ತೀನಿ, ಇಂಟ್ರೋವರ್ಟ್ ಕೂಡ ಆಗ್ತಾ ಇರ್ತೀನಿ, ಅದು ಟೈಮಿಗೆ ತಕ್ಕಂಗೆ ಅಂತಾನೆ ಹೇಳ್ಬೋದು. ಆದ್ರೆ ಇದು ಬರೀ ಕರ್ನಾಟಕದ ವಿಷಯ ಅಲ್ಲ, ಡಾಕ್ಟರ್ ಬ್ರೋ ಅವರು ಅಂತ ಬಂದಾಗ ಅವರು ಆಚೆ ದೇಶಕ್ಕೆ ಹೋಗಿ ಕೂಡ ಅಲ್ಲಿ ಎಂತ ಡೇಂಜರಸ್ ಇರುತ್ತೆ ಅದು ನಮಗೆ ಗೊತ್ತೇ ಇರಲ್ಲ. ಅಂತದ್ರಲ್ಲಿ ಇವರು ಆ ಜನರ ಜೊತೆ ಇಂಟ್ರಾಕ್ಷನ್ ಮಾಡಿದಾಗ್ಲೇನೆ ಅಲ್ಲಿ ಥ್ರೆಟ್ಸ್ ಇದೆಯಾ, ಅಥವಾ ಅಲ್ಲಿ ಏನೋ ಡೇಂಜರ್ ಇದೆಯೋ ಇಲ್ಲವಂತದ್ದು ನಮಗೆ ಗೊತ್ತಾಗುವಂಥದ್ದು. ಸೊ ಒಂದು ಕನ್ನಡಿಗ ಆಗಿ ನಮಗೆ ಪ್ರೌಡ್ ಫೀಲ್ ಆಗುತ್ತೆ
ಅವ್ರು ಈ ತರ ಆಚೆ ದೇಶದಲ್ಲೆಲ್ಲ ಹೋಗಿ ಇಂಟ್ರಾಕ್ಷನ್ ಮಾಡೋ, ಅದ್ರ ಜೊತೆಗೆ ತುಂಬಾ ಚಾನೆಲ್ಸ್ ಬರ್ತಾ ಹೋಗುತ್ತೆ ಅಂದ್ರೆ ಹೇಳ್ಬೋದು. ನಿಮ್ಗೆ ಯಾವ್ದು ಪರ್ಸನಲ್ ಫೇವ್ರೇಟ್ ಇರುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ, ಯಾಕೆಂದ್ರೆ ಪ್ರತಿಯೊಬ್ಬ ಕನ್ನಡ ಕಮ್ಯುನಿಟಿ ಯೂಟ್ಯೂಬರ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಎಲ್ಲಾದ್ರೂ ನಾನು ಮರ್ತಿದ್ರೆ ಏನಾದ್ರೂ ಮೆನ್ಷನ್ ಮಾಡೋ ಮರ್ತಿದ್ರೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ. ಏಷ್ಯನ್ ಕಂಟ್ರೀಸ್ ಇಂದ ಆಚೆ ಹೋಗೋದಕ್ಕೂ ಕೂಡ ಪ್ರಯತ್ನ ಪಟ್ಟಿರುವಂಥದ್ದು ನಾವು ನೋಡಿದೀವಿ. ಸೊ ಅಂಥದ್ರಲ್ಲಿ ಬರುವಂಥದ್ದು ಕಿತ್ತಾಡಿ ಕಿರಣ್ ಅವರು ಇತ್ತೀಚೆಗೆ ಹೊರಟಿದ್ದಾರೆ ಟ್ರಿಪ್ನ, ಅಂದ್ರೆ ಇಲ್ಲಿಂದ ಇಂಗ್ಲೆಂಡಿಗೆ ಹೊರಟಿರುವಂಥದ್ದು. ಅದಲ್ಲದೇನೆ ಯುನೈಟೆಡ್ ಬ್ಯಾನರ್ ಅಂತ ಒಂದು ಚಾನಲ್ ಇದೆ, ಸೊ ಅದು ಮಂಗಳೂರಿಂದ ಅವರು ಹೊರಟಿರುವಂಥದ್ದು ಲಂಡನ್ಗೆ ಟ್ರಿಪ್ ಹೋಗಿದ್ದು, ಅದೆಲ್ಲ ಮುಗ್ದಿದೆ. ಅದೆಲ್ಲ ಹಳೆಬೀಡಿನ ಆಗಿರುವಂಥದ್ದು, ಆದ್ರೆ ನಾನು ಮೆನ್ಷನ್ ಮಾಡ್ತಿದ್ದೀನಿ ಇದು ಕೂಡ ಒಂದು ಯುನೀಕ್ ಚಾನಲ್ಸ್ ಆಗಿರುವಂಥದ್ದು. ಸೊ ಈಗ ಸಪರೇಟ್ ಆಗಿ ಫ್ಯಾನ್ ಬೇಸ್ ನ ಹೊಂದಿರುವಂತದ್ದು ಟೆಕ್ ಚಾನಲ್ ಅಂತ ಬಂದಾಗ ಟೆಕ್ ಇನ್ ಕನ್ನಡ ಅವ್ರದೇ ಆಗಿರುವಂತದ್ದು. ನನಗೆ ಇವ್ರ ಮೇಲೆ ಸ್ವಲ್ಪ ಸಿಟ್ಟಿತ್ತು ಮೊದಲಿಗೆ, ಯಾಕಂದ್ರೆ ಇವರು ಸ್ಟುಡಿಯೋನ ಇಂಪ್ರೂವ್ಮೆಂಟ್ ಮಾಡ್ತಿಲ್ಲ ಹಾಗೆ ಹೀಗೆ ಅಂತ ಈಗೆಲ್ಲ ಅದ್ಭುತವಾಗಿ ಬಂದಿದೆ ಅಂತಾನೆ ಹೇಳ್ಬೋದು. ಯಾಕೆ ಅಂತಂದ್ರೆ ನಾನು ನನ್ನ ಚಾನಲ್ ಅಲ್ಲಿ ಮೆನ್ಷನ್ ಮಾಡ್ತಿದ್ದಿದ್ದು ಮೇನ್ಲಿ ಟೆಕ್ಕಿನ ಚಾನಲ್ ಆಗಿತ್ತು. ಈ ಒಂದು ಚಾನಲ್ ನೀವೇನು ನೋಡ್ತಿರಲ್ಲ, ಇದೊಂದು ಟೆಕ್ ಚಾನಲ್ ಆಗಿತ್ತು. ಅಂದ್ರೆ ನಾನು ಕಂಪ್ಲೀಟ್ಲಿ ಪ್ರೊಸೆಸರ್ ಬಗ್ಗೆ ಇನ್ವಾಲ್ವ್ಮೆಂಟ್ ಕೊಟ್ಟು ಹೇಳ್ತಾ ಇದ್ದೆ, ಅದಲ್ದಲ್ಲೇನೆ ನೀವ್ ಯಾಕೆ ಈ ಡಿಸ್ಪ್ಲೇ ಚೂಸ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೆ, ಯಾಕೆ ಆ ಪ್ರೊಸೆಸರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನಿಮಗೆ ಯಾವ ಫೋನ್ ಸಾಕು, ನಿಮ್ಮ ಬಜೆಟ್ ಅಲ್ದಲೇನೆ ನಿಮ್ಮ ವರ್ಕಿಗೋಸ್ಕರ ಎಷ್ಟು ಸಾಕು ಅಂತ ಕೂಡ ಮೆನ್ಷನ್ ಮಾಡಿ ಹೇಳ್ತಾ ಇದ್ದೆ. ಅದ್ ಏನಾಯ್ತು ಅಂದ್ರೆ ಆ ಟೈಮಲ್ಲಿ ಪ್ರೊಸೆಸರ್ ಬಗ್ಗೆ ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ, ಒಪ್ಪೋ ವಿವೋ ಜೊತೆನೆ ಎಲ್ಲ ಹೋದ್ರು. ಅದಕ್ಕೋಸ್ಕರ ಟೆಕ್ ಚಾನಲ್ ಅಲ್ಲಿಗೆ ಬಂದಾಗ್ಬಿಟ್ಟು, ಆಮೇಲೆ ಮೂವಿ ಹುಚ್ಚು ಜಾಸ್ತಿ ಆಗಿರೋದ್ರಿಂದ ಅಂಡ್ ಮೂವಿನು ಕೂಡ ಕಾಣಿಸ್ಕೋಬೇಕು ಅನ್ನೋ ಒಂದು ಹುಚ್ಚು ಜಾಸ್ತಿ ಆಗಿರೋದ್ರಿಂದ ಅಂಡ್ ಅಲ್ಲಿಗೆ ಮೂವಿ ರಿವ್ಯೂ ಆಗಿ ಹೊರಬಂತು. ಅದಲ್ದಲೇ ಟೆಕ್ ಇನ್ ಕನ್ನಡ ಅವರ ಡೆಡಿಕೇಶನ್ ಏನಿದೆಯಲ್ಲ, ಟೆಕ್ ಇನ್ ಕನ್ನಡ ಅನ್ನೋದೇನೆ ಒಂದು ಚಾನಲ್ ಹೆಸರೇನೆ, ತುಂಬಾ ಜನ ಪೇಟೆಂಟ್ ಮಾಡಿಸ್ಕೊಳ್ಳೋ ರೇಂಜಿಗೆ ಇತ್ತಿದ್ದು. ಆ ಟೈಮಲ್ಲಿ ಇವರೇ ಫಸ್ಟ್ ಟೆಕ್ ಇನ್ ಕನ್ನಡ ಅಂತ ಇಟ್ಟಿದ್ದಕ್ಕೆ ಇವ್ರದೊಂದು ಹೆಲ್ಪ್ಫುಲ್ ಆಯ್ತು ಅಂದ್ರೆ ಹೇಳ್ಬೋದು. ಹೆಲ್ಪ್ಫುಲ್ ಆಯ್ತು, ಆದ್ರೆ ಎಫರ್ಟ್ ಇಲ್ಲ ಅಂತ ಹೇಳ್ತಿಲ್ಲ, ಹೆಲ್ಪ್ಫುಲ್ ಆಯ್ತು ಅಷ್ಟೇ. ಅದು ಬಿಟ್ಟರೆ ಬಾಕಿ ಎಲ್ಲ ಎಫರ್ಟ್ ಡೆಡಿಕೇಶನ್ ಟೆಕ್ ಇನ್ ಕನ್ನಡ ಅವ್ರದ್ದು ಇದ್ದಿದ್ದೇನೆ. ಈ ಒಂದು ರೇಂಜಿಗೆ ಅವ್ರು ಸ್ಟುಡಿಯೋನ ಬಿಲ್ಡ್ ಮಾಡ್ಕೊಂಡು ಈ ಒಂದು 1 ಮಿಲಿಯನ್ ಸಬ್ಸ್ಕ್ರೈಬರ್ಸ್ ನ ಗಳಿಸಿರುವಂತದನ್ನ ಹೇಳ್ಬೋದು. ಓಕೆ, ಈಗ ಫೈನಲ್ ಆಗಿ ಒಂದು ಚಾನಲ್ ಇದೆ, ತುಂಬಾನೇ ಫೇಕ್ ರಿವ್ಯೂಸ್ ಕೊಡುವಂಥದ್ದು ಅಥವಾ ಫೇಕ್ ಅಪ್ಡೇಟ್ಸ್ ನ ಕೊಡುವಂಥದ್ದು. ಈ ಚಾನಲ್ ಬಗ್ಗೆ ನೀವು ಎಷ್ಟು ಜನ ರಿಪೋರ್ಟ್ ಮಾಡ್ತೀರಾ ಮಾಡಿ, ಆಶಿಕ್ KBP ಅಂತ ಹೇಳ್ಬಿಟ್ಟು. ಈ ಚಾನಲ್ ತುಂಬಾನೇ ಫೇಕ್ ಚಾನಲ್ ಅಂತಾನೆ ಹೇಳ್ಬೋದು. ನನ್ನ ಚಾನಲ್ ನಾನೇ ಪ್ರಮೋಷನ್ ಮಾಡ್ಕೊಳ್ಳೋದಕ್ಕೆ ಏನಂತಾರೆ ನಿಂಜಾ ಟೆಕ್ನಿಕ್ ಅಂತಾನೆ ಹೇಳ್ಬೋದು. ಸೊ ಗೈಸ್, ಇದಿಷ್ಟು ನನಗೆ ಹೇಳಕಿದ್ದು. ನಿಮ್ಗೇನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ, ಹಾಗೇನೆ ನಿಮ್ಮ ಫೇವ್ರೇಟ್ ಯೂಟ್ಯೂಬರ್ ಯಾರು ಅಂತ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ. ಸೊ ಗೈಸ್, ಇದಿಷ್ಟು ಇವತ್ತಿನ ವಿಡಿಯೋದಲ್ಲಿ. ನಿಮಗೇನಿಸುತ್ತೆ ದಯವಿಟ್ಟು ಕಮೆಂಟ್ ಸೆಕ್ಷನ್ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇಷ್ಟು. ನಿಮ್ಮ ವಿಡಿಯೋ ಕಲೆಕ್ಟ್ ಮಾಡಿ ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸೊ ಕೀಪ್ ವಾಚಿಂಗ್, ಲವ್ ಯು ಆಲ್, ಪೀಸ್.